ತುಂಬ ಹಳೆ ಪರಂಪರೆಯಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ತಂದೆ ತಾಯಿ, ನಮ್ಮ ಮೊದಲನೇ ಹೆಂಡತಿ. ಇಷ್ಟು ನಾವು ಬೇರೆ ಯಾವ ಎಲ್ಲೂ ಹೋಗೋದಿಲ್ಲ, ಇವ್ರ ಅಂಗಡಿ ಬಿಟ್ಟು ಬೇರೆ ಇಲ್ಲ, ಇವ್ರ ಅಂಗಡಿ ನಾವು ಬಾಗಿಲು ತೆಗ್ದಿಲ್ಲ ಅಂದರೆ ಅವ್ರು ಬೋಂಡ ಇಲ್ಲ ನಮಗೆ. ಬೇರೆ ಕಡೆಗಿಂತ ಇಲ್ಲಿ ಭಾಳ ವಿಶೇಷವಾದದ್ದು ಅಂತ ಅನ್ಸೋದು ಏನು? ಕೈಗುಣ ಅದು ಅಷ್ಟೇ, ಇನ್ನೇನು ಇಲ್ಲ. ತಿಂದ್ರೆ ನಿಮಗೆ ಕಂಟ್ಲು ಇಟ್ಕೊಳ್ಳೋದಾಗಲಿ ಎಣ್ಣೆ ಐಟಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಐಟಮು ಚೆನ್ನಾಗಿ ಮಾಡ್ತಾರೆ, ಪ್ರತಿಯೊಂದು ಐಟಮ್ ಕ್ಲಾಸ್ ಆಗಿರುತ್ತೆ. ಎಲ್ಲ ವಡೆ ಬೋಂಡಾಗೆಲ್ಲ ಓಮ್ ಕಾಳ ಹಾಕಿ ಮಾಡ್ತಾರೆ, ಅದು ವೆರಿ ಸ್ಪೆಷಲ್ಲು. ಹಾಂ, ಬೇರೆಗಿಂತ ಇಲ್ಲಿ ರೇಟ್ ಕಮ್ಮಿ, ಐಟಮ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ. ಇಲ್ಲಿ ಬಂದಾಗಲೆಲ್ಲ ತೊಗೊಂಡು ಹೋಗ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ, ಹೈಜೀನಿಕ್ ಆಗಿರುತ್ತೆ, ವೆರಿ ಗುಡ್. ಒಳಗಡೆ ಮಸಾಲೆ ಹಾಕಿರ್ತಾರೆ, ನಿಂಬೆ ಲೈಟಾಗಿ ಟೇಸ್ಟ್ ಬರುತ್ತೆ, ಅದರಿಂದ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಜ್ಜಿಗೆ ಉಪ್ಪಿನಕಾಯಿ ಹಾಕಿ ಒಳಗಡೆ ಸೇರ್ಸಿ ಹಾಕ್ತಾರೆ, ಅದರಿಂದ ಟೇಸ್ಟು ಬೇರೆ ಥರನೇ ಇರುತ್ತೆ. ಈ ಥರ ಟೇಸ್ಟ್ ನಮಗೆ, ನಾನು ಒಂದು 4-5 ಕಡೆ ಅಲ್ಲ 10-15 ಕಡೆನೇ ತಿಂದಿದ್ರು ನಮ್ಗೆ ಈ ಥರ ಟೇಸ್ಟ್ ಬರಲ್ಲ. ಹಾಂ, ಮೆಣಸಿನ್ಕಾಯಿ ಬಜ್ಜಿ ಒಳಗಡೆ ಮಸಾಲ ಹಾಕ್ತಾರೆ, ದಟ್ ಈಸ್ ಸಮ್ ಟೈಪ್ ಆಫ್ ಡಿಫ್ರೆಂಟ್ ಮಸಾಲ, ನಮ್ಗೆ ಎಲ್ಲೂ ಸಿಗೋದೂ ಇಲ್ಲ. ನೀವು ಇದು ತಿಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರ ಟೇಸ್ಟ್ ಏನು ಅಂತ. ಒಂದು ಸರ್, ಸುಮಾರು ಎಷ್ಟು ವರ್ಷಗಳಿಂದ ಇಲ್ಲಿ ನೀವು ಬೋಂಡ ತಿನ್ನಕ್ಕೆ ಬರ್ತಾ ಇದ್ದೀರಿ? ನನಗೆ ಗೊತ್ತಾಗ ಒಂದು 25 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ಪ್ರತಿ ಒಂದು ಚಳಿಗಾಲದಲ್ಲಂತೂ ವಾರಕ್ಕೊಂದ್ಸತಿ 2 ಬಂದೇ ಬರ್ತೀವಿ, ಯಾಕಂದರೆ ಇಲ್ಲಿ ನಮ್ಗೆ ಸಿಗೋವಂಥದ್ದು ಬಿಸಿ ಬಿಸಿ ಬೋಂಡ, ಪ್ರತಿಯೊಂದು ಬಿಸಿ ಬಿಸಿಯಾಗಿ ಸಿಗುತ್ತೆ, ಭಾಳ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನಾವು ಬೇರೆ ಎಲ್ಲೂ ಬೋಂಡ ವಡೆ ತೊಳಕ್ಕೆ ಹೋಗೋದೇ ಇಲ್ಲ. ಬೋಂಡ ವಡೆ ಒಂದೇ ಅಲ್ಲ, ಅದಕ್ಕೆ ಬೇಕಾದಂಥ ಚುರುಮುರಿ ಆಗಲಿ, ಕಡಲೆಪುರಿ ಆಗಲಿ, ಸಂಡಿಗೆ ಆಗಲಿ. ನಾನು ಇವ್ರ ಹತ್ರ ಖಾರ ಪುರಿ ಒಂದು ಸುಮಾರು ಒಂದು 5-10 ರೊಟ್ಟಿಗೆ ಮಾಡಿಸ್ಕೊಂಡು ಹೋಗ್ತೀನಿ. ಸೊ ಅಷ್ಟು ನಮಗೆ ಭಾಳ ಚೆನ್ನಾಗಿದೆ, ರುಚಿಕರವಾಗಿದೆ, ಹೈಜಿನಿಕ್ ಆಗಿದೆ. ನಾವು ಬೇರೆ ಯಾವ ಎಲ್ಲೂ ಹೋಗೋದಿಲ್ಲ, ಇವ್ರ ಅಂಗಡಿ ಬಿಟ್ಟು ಬೇರೆ ಇಲ್ಲ, ಇವ್ರ ಅಂಗಡಿ ನಾವು ಬಾಗಿಲು ತೆಗ್ದಿಲ್ಲ ಅಂದರೆ ಅವ್ರು ಬೋಂಡ ಇಲ್ಲ ನಮಗೆ. ಆ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಇಲ್ಲೊಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ಹೇಗನ್ನಿಸ್ತಾ ಇದೆ? ಭಾಳ ಚೆನ್ನಾಗಿರುತ್ತೆ. ನೀವಿಲ್ಲಿ ಭಾಳ ಇಷ್ಟಪಟ್ಟು ತಿನ್ನುವಂಥ ತಿಂಡಿ ಯಾವುದು? ಎಲ್ಲನೂ ಚೆನ್ನಾಗಿರುತ್ತೆ, ಬೋಂಡ, ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಚೆನ್ನಾಗಿರುತ್ತೆ. ಬೇರೆ ಕಡೆಗಿಂತ ಇಲ್ಲಿ ಭಾಳ ವಿಶೇಷವಾದದ್ದು ಅಂತ ಅನ್ಸೋದು ಏನು? ಕೈಗುಣ ಅದು ಅಷ್ಟೇ, ಇನ್ನೇನು ಇಲ್ಲ. ಸರ್, ಎಷ್ಟು ವರ್ಷದಿಂದ ಈ ಅಂಗಡಿಗೆ ಬರ್ತಾ ಇದೆ? ನಮ್ಮದು ಹೆಚ್ಚು ಕಡಿಮೆ 25-30 ವರ್ಷ ಇರ್ಬೋದು, ನಾವು ಸ್ಕೂಲಿಂದಾನೇ ಇಲ್ಲಿಗೆ ಬರ್ತಾ ಇದೆ. ಸರ್, ಹೇಗನ್ಸುತ್ತೆ ನಿಮಗೆ ತಿಂಡಿ ತಿನ್ನೋದು? ಇಷ್ಟ ಆಗಿದೆ. ಬೋಂಡಾ ಬಜ್ಜಿ ಮೊದಲು ಚಿಪ್ಸ್ ಮಾಡೋರು ಫೇಮಸ್ ಇತ್ತು. ಭಾಳ ನಿಮಗೆ ಇಷ್ಟವಾಗುವಂಥ ತಿಂಡಿ ಯಾವುದು ಇವ್ರು ಮಾಡುವ? ನಾವು ಬೋಂಡಾ ಬಜ್ಜಿ ಜಾಸ್ತಿ ತೊಳ್ತೀವಿ, ಅದು ಬಿಟ್ಟರೆ ಚಕ್ಲಿ, ಕೊಡುಬಳೆ, ಚೌ ಚೌ ತೊಳ್ತಿದ್ವಿ. ಮೊದಲು ಚಿಪ್ಸ್ ಇತ್ತು, ಬಾಳೆಕಾಯಿ ಚಿಪ್ಸು, ಇದು ಆಲೂಗಡ್ಡೆ ಚಿಪ್ಸು. ಈಗ ಅದೇನು ಜಾಸ್ತಿ ಮಾಡ್ತಾ ಇಲ್ಲ ಅನಿಸುತ್ತೆ. ಸರ್, ಬೇರೆ ಅಂಗಡಿಗಳಿಗಿಂತ ಇಲ್ಲಿ ನಿಮಗೆ ತಿನಿಸುಗಳು ಯಾಕೆ ಅಷ್ಟು ವಿಶೇಷ ಅನಿಸುತ್ತೆ? ಒಂಥರ ತಿಂದರೆ ನಿಮಗೇನು ಅನಿಸಲ್ಲ, ಇದು ಕಂಟ್ಲು ಇಟ್ಕೊಳ್ಳೋದಾಗಲಿ ಎಣ್ಣೆ ಐಟಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎಣ್ಣೆ ಚೆನ್ನಾಗಿದೆ, ಪ್ಲಸ್ ಕ್ವಾಲಿಟಿ ಕ್ವಾಂಟಿಟಿ ಎರಡು ಟೇಸ್ಟು ಎಲ್ಲ ಚೆನ್ನಾಗಿದೆ. 20 ವರ್ಷದಿಂದ ಚೌಚ ಐಟಮ್ ಎಲ್ಲ ತಿಂತೀವಿ, ಎಲ್ಲ ಚಾರ್ದೆ, ಎಲ್ಲ ವಡ ಬೋಂಡ ಎಲ್ಲ ಸೂಪರ್ ಆಗಿರುತ್ತೆ, ಎಲ್ಲ ಐಟಮು ಚೆನ್ನಾಗಿ ಮಾಡ್ತಾರೆ, ಪ್ರತಿಯೊಂದು ಐಟಮ್ ಕ್ಲಾಸ್ ಆಗಿರುತ್ತೆ. ಸರ್, ನಿಮಗೆ ಇಷ್ಟವಾದಂಥ ತಿಂಡಿ ತಿನಿಸು ಯಾವುದು? ನಾವು ಇಲ್ಲಿ ಬೋಂಡ ಬಜ್ಜಿ 99% ಎಲ್ಲ ಬೇರೆ. ಯಾಕೆ ನಿಮಗೆ ಇಲ್ಲಿ ಬೋಂಡ ಭಾಳ ಇಷ್ಟ ಆಗುತ್ತೆ? ಎಲ್ಲ ಚಾರ್ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಫೈನ್ ಆಗಿರುತ್ತೆ ಎಲ್ಲ ಐಟಮ್, ಚಾರ್ದು ಚೌಚ ಐಟಮು ಚಾರ್ದು ಅವ್ರದ್ದು, ಎಲ್ಲ ಐಟಮ್ ಚಾರ್ದು. ಅಂದರೆ ಬೇರೆ ಹೋಟೆಲ್ಗಿಂತ ಬೇರೆ ಕಡೆ ಬೋಂಡಕ್ಕಿಂತ ಏನು ಡಿಫ್ರೆನ್ಸ್? ಹಾಂ, ಬೇರೆಗಿಂತ ಇಲ್ಲಿ ರೇಟ್ ಕಮ್ಮಿ, ಐಟಮ್ ಚಾರ್ದು, ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ. ಆ ರೇಟ್ಗೆ ಯಾರೂ ಕೊಡೋಕ್ಕಿಲ್ಲ ಇವ್ರ ರೇಟ್ಗೆ. ಇವರೇ ನೀವು ಈ ಸುತ್ತಮುತ್ತಲು ಎಲ್ಲೋದ್ರು ಬಸವನಗುಡಿನಲ್ಲೇ ಯಾರೂ ಕೊಡೋಲ್ಲ. ಸರ್, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಹೆಂಗೆ? ನಾನು ಒಂದು ಸುಮಾರು 25 ವರ್ಷದಿಂದ ಬರ್ತಾ ಇದ್ದೀನಿ. ನಮಗಿನ್ನ ಮುಂಚೆ ನಮ್ಮ ಅಪ್ಪ ಅವರು ಇಲ್ಲೇ ಬರ್ತಿದ್ದಾರೆ. ಅವ ಕಡಿಮೆ ಅಂದರೆ ಒಂದು 40-45 ವರ್ಷ ಪರಿಚಯ ನಮ್ಮ ಅಪ್ಪ ಅವ್ರಿಗೂ ಇವ್ರಿಗೂ. ನಮ್ಮ ಅಪ್ಪ ಅವ್ರು ಈಗಿಲ್ಲ, ಬಟ್ ಇವ್ರಿಗೂ ಅವ್ರಿಗೂ ತುಂಬ ಪರಿಚಯ, ಅವಾಗಿಂದನೂ ಕಸ್ಟಮರ್. ಸರ್, ಏನು ಇಷ್ಟ ಆಗುತ್ತೆ ನಿಮಗೆ? ಇಲ್ಲ, ಇಲ್ಲಿ ಎಲ್ಲ ಐಟಮು ಚೆನ್ನಾಗಿದೆ, ಬೋಂಡ ಆಗಿರ್ಬೋದು, ವಡೆ ಆಗಿರ್ಬೋದು, ಮತ್ತು ಎಲ್ಲ ವಡೆ ಬೋಂಡಾಗೆಲ್ಲ ಓಮ್ ಕಾಳು ಹಾಕಿ ಮಾಡ್ತಾರೆ, ಅದು ವೆರಿ ಸ್ಪೆಷಲ್ಲು. ಅಂದರೆ ವೆರಿ ಟೇಸ್ಟಿನೇ ಕೊಡ್ತದೆ, ಎಲ್ಲ ಐಟಮು ಚೆನ್ನಾಗಿದೆ. ಮದುವೆಗೂ ಬೇಕಾದರೂ ತೊಗೊಂಡೋಗ್ತಾರೆ, ಎಲ್ಲ ಫಂಕ್ಷನ್ಸ್ಗೂ ತೊಗೊಂಡೋಗ್ತಾರೆ. ಅಂದರೆ ಬೇರೆ ಕಡೆ ಬೋಂಡ, ಬೇರೆ ಕಡೆ ಬಜ್ಜಿ, ಅದು ಬೇರೆ ಕಡೆ ಹೋಟೆಲ್ಗಳಿಗಿಂತ ಇದ್ರೆ ಯಾಕಷ್ಟು ಫೇಮಸ್ ಆಗಿದೆ, ಯಾಕಷ್ಟು ವೈಶಿಷ್ಟ್ಯ ಪಡ್ಕೊಳ್ಳುತ್ತೆ, ನಿಮಗೆ ಯಾಕೆ ಇಷ್ಟ ಆಗುತ್ತೆ? ಇಲ್ಲ, ಇರುತ್ತೆ ಎಲ್ಲ ಕಡೆ ಬೋಂಡಾ ಬಜ್ಜಿ ಇರುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ತಿನ್ನೋದಕ್ಕೆ ಬಾಯಿಗೆ ರುಚಿಗೆ ಚೆನ್ನಾಗಿರ್ಬೇಕಲ್ವ, ಚೆನ್ನಾಗಿರೋದ್ರಿಂದ ಇಲ್ಲಿಂದ ತೊಗೊಳ್ತಾ ಇದ್ದೀವಿ ಅಷ್ಟೆ. ಇಷ್ಟು ವರ್ಷದಿಂದ ಇವ್ರ ಅಂಗಡಿ ಬರ್ತಾ ಇದ್ದೀವಿ? ಇವ್ರ ಅಂಗಡಿ ನಾವೊಂದು 20-25 ವರ್ಷದ ಮೇಲಾಯಿತು. ಅಂದರೆ ಇವ್ರ ಅಂದರೆ ಲೋಕಲ್ ಇಟ್ಟು ಹಾಕಲ್ಲ, ಒರಿಜಿನಲ್ ಕಡಲೆ ಬೆಳೆ ತಂದು ಬೀಸಿ
ಪ್ಯೂರ್ ಆಗಿ ಮಾಡ್ತಾರೆ. ಅದರಿಂದ ಐಟಮ್ಸು ಎಲ್ಲರಿಗೂ ಸೂಪರ್ ಆಗಿರುತ್ತೆ. ಕೆಲವರು ಲೋಕಲ್ ಇಟ್ಕೋತಾರೆ, ಹಾಕ್ತಾರೆ, ಅದು ತಿನ್ನೋಕ್ಕೆ ಎಲ್ಲ ಮಿಕ್ಸ್ ಇರುತ್ತೆ ಅದರಲ್ಲಿ, ಅಂದರೆ ತಿನ್ನೋಕ್ಕೆ ಟೇಸ್ಟ್ ಇರಲ್ಲ, ಸರಿ ಇದು ಇರಲ್ಲ. ಇವರು ಕಡಲೆಬೇಳೆ ತಂದು ಬೀಸಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ಇಲ್ಲಿ 25-30 ವರ್ಷದಿಂದ ನಾವು ಇದೇ ಏರಿಯಾದಲ್ಲೇ ಇರೋದು, ಹಾಗೆ ಅದಕ್ಕಾಗಿ ಎಲ್ಲ ಗಿರಾಕಿ ಇಲ್ಲೇ ಬರೋದು. ಇಲ್ಲಿ ಬಂದಾಗಲೇ ತಗೊಂಡು ಹೋಗ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ, ಹೈಜೀನಿಕ್ ಆಗಿರುತ್ತೆ, ವೆರಿ ಗುಡ್. ಅಲ್ಲ, ಯಾಕೆ ಅಂದರೆ ಯಾವ ಪದಾರ್ಥ ನಿಮಗೆ ತುಂಬ ಇಷ್ಟ? ಮಿಕ್ಸ್ಚರು, ಬೋಂಡಾ, ದೆನ್ ಖಾರ ಬುಂದಿ. ಇಲ್ಲ, ಬೇರೆ ಕಡೆಗಿಂತ ಏನು ವಿಶೇಷತೆ ಪಡ್ಕೊಂಡಿದೆ? ಟೇಸ್ಟ್ ಈಸ್ ಗುಡ್, ದಟ್ ಇಸ್ ಅ ನೇಟಿವ್. ಚೆನ್ನಾಗಿದೆ. ಏನು ತುಂಬ ಇಷ್ಟ ಆಗೋದು ನಿಮಗೆ? ಒಳಗಡೆ ಮಸಾಲೆ ಹಾಕಿರ್ತಾರೆ, ನಿಂಬೆನ ಲೈಟಾಗಿ ಟೇಸ್ಟ್ ಬರುತ್ತೆ, ಅದರಿಂದ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾವ ಒಂದು ತಿಂಡಿ ಭಾಳ ಇಷ್ಟ ಆಗುತ್ತೆ? ಬಜ್ಜಿ ಎಲ್ಲ, ಚಿಪ್ಸ್ ಗಿಪ್ಸ್ ಎಲ್ಲನೂ ತುಂಬ ಚೆನ್ನಾಗೇ ಇರುತ್ತೆ, ಪ್ರತಿ ಸಲ ತೊಗೊಂಡೋಗ್ತಾ ಇರ್ತೀವಿ. ಅಂದರೆ ಬೇರೆ ಅಂಗಡಿಗಳಿಗಿಂತ ಬೇರೆ ಕಡೆ ಬಜ್ಜಿ ಎಲ್ಲ ಮಾಡ್ತಾರೆ, ಅದಕ್ಕಿಂತ ಇದು ಯಾಕಷ್ಟು ಡಿಫ್ರೆನ್ಸ್ ಅನಿಸುತ್ತೆ, ಮತ್ತು ಯಾಕೆ ಇಷ್ಟ ಆಗುತ್ತೆ? ಡಿಫ್ರೆಂಟ್ ಅಂದರೆ ಒಳಗಡೆ ಅದೇ ಮಸಾಲೆ ಹಾಕಿರ್ತಾರೆ, ಚೆನ್ನಾಗಿ ನೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿದೆ ತುಂಬ. ಸರ್, ಎಷ್ಟು ವರ್ಷದಿಂದ ಬರ್ತಾಯಿದ್ದೀರಿ ಇಲ್ಲಿ? ನಾವು ಆಲ್ರೆಡಿ ಇಲ್ಲಿ ಅಂಗಡಿ ಇದೆ, ನಮ್ಮದು 30 ವರ್ಷದಿಂದ ಇಲ್ಲಿ ಬರ್ತಾ ಇರ್ತೀವಿ. ಸ್ಪೆಷಲ್ ಏನಂದರೆ ಬಜ್ಜಿಗೆ ಉಪ್ಪಿನಕಾಯಿ ಹಾಕಿ ಒಳಗಡೆ ಸೇರ್ಸಿ ಹಾಕ್ತಾರೆ, ಅದರಿಂದ ಟೇಸ್ಟು ಬೇರೆ ಥರನೇ ಇರುತ್ತೆ. ಸೊ ರೆಗ್ಯುಲರಾಗಿ ಇಲ್ಲಿ ಬರ್ತಾ ಇರ್ತೀವಿ. ಸರ್, ಭಾಳ ಇಷ್ಟ ಆಗುವಂಥ ತಿಂಡಿ ಯಾವುದು ನಿಮಗೆ ಇಲ್ಲಿ? ಎಲ್ಲನೂ ಚೆನ್ನಾಗಿರುತ್ತೆ, ಚಕ್ಲಿ, ನಿಪ್ಪೆಟ್ಟು, ಕೋಳಿಬಳೆ, ಸಾಯಂಕಾಲ ಆದರೆ ಬಜ್ಜಿ, ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಆದರೆ ಬೇರೆ ಕಡೆ ಬಜ್ಜಿ ಬೋಂಡಗಳಿಗಿಂತ ಇಲ್ಲಿ ಯಾಕೆ ಅಷ್ಟು ವಿಶೇಷತೆ ಅಂತ ಹೇಳಿದ್ನಲ್ಲ, ಈ ಉಪ್ಪಿನಕಾಯಿನ ಮಿಕ್ಸ್ ಮಾಡಿ ಹಾಕ್ತಾರೆ ಇಲ್ಲಿ, ಅದರಿಂದ ಇದು ಒಂಥರ ಸಪ್ರೇಟ್ ಟೇಸ್ಟೇ ಕೊಡುತ್ತೆ ಇಲ್ಲಿ. ನಮಸ್ಕಾರ ಭಟ್ರೆ. ಹಾಂ ಹೇಳಿ ಸರ್. ನಿಮ್ಮ ಹೆಸರು? ರಾಮಣ್ಣ. ಎಷ್ಟು ವರ್ಷದಿಂದ ಇಲ್ಲಿ ನೀವು ಕೆಲಸ ಮಾಡ್ತೀವಿ? ಇದು ಸಾರಣ 25 ವರ್ಷ ಆಯ್ತು ಸರ್ ನಾನು. ಏನೇನು ಮಾಡ್ತೀರಿ ಇಲ್ಲಿ? ಇಲ್ಲಿ ನಾನು ಚೌಚೋ, ಪಕೋಡ, ಬೋಂಡಾ, ವಡೆ, ಬಾಳೆಕಾಯಿ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ, ದಪ್ಪ ಮೆಣಸಿನಕಾಯಿ ಬಜ್ಜಿ, ಈರುಳ್ಳಿ ಪಕೋಡ, ಪಕೋಡ ಮಾಡ್ತೇನೆ, ಬೋಂಡಾ ಮಾಡ್ತೇನೆ, ಎಲ್ಲ ಮಾಡ್ತೇನೆ. ಸಾಮಾನ್ಯವಾಗಿ ಈಗ ನೀವು ಹೇಳಿದಂಥ ಈ ತಿಂಡಿ ಪದಾರ್ಥಗಳು ಬೇರೆ ಎಲ್ಲ ಕಡೆಗೂ ಮಾಡ್ತಾರೆ, ಆದರೆ ನಿಮ್ಮಲ್ಲಿ ಇದು ಬಹಳ ವಿಶೇಷತೆಯನ್ನು ಪಡ್ಕೊಂಡಿದೆ, ಜನಗಳು ತುಂಬ ಇಷ್ಟಪಡ್ತಾರೆ, ಏನಾದರೂ ಸೀಕ್ರೆಟ್ ಏನು ಅಂತ? ಇದು ರಾಯರ ಅನುಗ್ರಹ, ಅವರ ಅನುಗ್ರಹ ನಡೀತಾ ಇರೋದು. ನಾವು ಇಲ್ಲೋ ಇಲ್ಲೋ ಬೇರೆ ಕಡೆ ಅಲ್ಲೋ ಈ ಐಟಮ್ ಬರೋಲ್ಲ, ಏನು ಇಲ್ಲಿ ಮಾಡಿದ್ರೆ ಮಾತ್ರ ಇದು ರುಚಿ ಬರೋದು, ಇದು ಟೇಸ್ಟ್ ಬರೋದು. ಅಂದರೆ ಈ ಇಷ್ಟೊಂದು ಐಟಮ್ಗಳನ್ನು ಹೇಳಿದ್ರಿ, ಭಾಳ ಹೆಚ್ಚಾಗಿ ಸೇಲ್ ಆಗುವಂಥದ್ದು ಯಾವುದು? ಇದು ಜಾಸ್ತಿ ಅಂದರೆ ಚೌಚೋ, ಬೋಂಡಾ, ವಡೆ, ಇದು ಭಾಳ ಸೇಲ್ ತುಂಬ ಇದೆ. ದಿನಕ್ಕೆ ಎಷ್ಟು ಕೆ ಜಿ ಹಿಟ್ಟನ್ನು ನೀವು ಖಾಲಿ ಮಾಡ್ತೀರಿ? ನನಗೆ 3 ಗಂಟೆಯಿಂದ 7 ಗಂಟೆಯವರೆಗೆ 10 ಕೆ ಜಿ ಹಿಟ್ಟು ಖಾಲಿ ಮಾಡ್ತೇನೆ. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ 10 ಕೆ ಜಿ ಖಾಲಿ ಮಾಡ್ತೇನೆ. ಮತ್ತು ಬೇರೆ ಯಾವ್ಯಾವ ಐಟಮ್ಗಳು ಜಾಸ್ತಿಯಾಗಿ ಸೇಲ್ ಆಗುತ್ತೆ? ಜಾಸ್ತಿ ಅಂದರೆ ಇದು ಬಾಳೆಕಾಯಿ ಬಜ್ಜಿ, ಮೆಣಸಿಕಾಯಿ ಬಜ್ಜಿ, ಅದು ಸೂಪರ್ ಹೋಗ್ತದೆ. ದಪ್ಪ ಮೆಣಸಿನಕಾಯಿ ಬಜ್ಜಿ ಅಷ್ಟೇ ಸೂಪರ್ ಹೋಗ್ತದೆ. ಒಟ್ಟಾರೆಯಾಗಿ ಜನಗಳು ಬಹುತೇಕ ಇಷ್ಟಪಟ್ಟು ಇದು ನಮಗೆ ಬೇಕೇ ಬೇಕು ಅಂತ ನಿಂತು ತೆಗೆದುಕೊಂಡು ಹೋಗುವಂಥ ಪದಾರ್ಥ ಯಾವುದಾರ್ಥ? ಮೆಣಸಿನಕಾಯಿ ಬಜ್ಜಿ, ಆಲೂಗೋಂಡ ಜಾಸ್ತಿ. ಅಂದರೆ ಈ ಎಣ್ಣೆಯಲ್ಲಿ ಕರೆದಂಥ ಈ ಬಜ್ಜಿಗಳನ್ನು ಬಿಟ್ಟು ಮತ್ತೆ ಯಾವ್ಯಾವ ಥರದ ತಿಂಡಿ ತಿನಿಸುಗಳನ್ನು ನೀವು ಮಾಡ್ತೀರಿ? ಪುಳಿಯೋರೆ ಗೊಜ್ಜು, ಸಾರಿನ ಪುಡಿ, ಸಾಂಬಾರು ಪುಡಿ, ರಸಂ ಪುಡಿ, ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಉರುಗಡಲೆ ಚಟ್ನಿ ಪುಡಿ, ಇದೆಲ್ಲ ಮಾಡ್ತೀವಿ. ಅವುಗಳನ್ನು ಕೂಡ ನೀವೇ ತಯಾರಿಸ್ತೀರಾ? ಇಲ್ಲ, ಬೇರೆ ಭಟ್ರಿದ್ದಾರೆ, ಅಡುಗೆ ಭಟ್ರು ಬರ್ತಾರೆ, ಅವ್ರು ಮಾಡ್ತಾರೆ. ಹೇಗನ್ನಿಸುತ್ತೆ ನಿಮಗೆ ಈ ಅಂಗಡಿ, ಇದರ ವ್ಯಾಪಾರ, ಜನಗಳು ಇಷ್ಟಪಡೋದು ನೋಡಿ? ತಾಯಿ ಮಾಡಿರೋ ಅಂಗಡಿ ಒಳ್ಳೆ ಇದಿದೆ, ಪ್ರತಿಯೊಂದು ವಸ್ತು ಮೇಲೂ ನಮ್ಮ ಇದಕ್ಕೆ ಗ್ರಾಹಕರು ಬಂದು ನಮ್ಮಲ್ಲಿ ತಗೊತಾರೆ. ಒಂದೇ ಅಂತ ಅಲ್ಲ, ಚಿಪ್ಸು ಹೋಗುತ್ತೆ, ಒಂದಿನಕ್ಕೆ 10 ಕೆ ಜಿವರೆಗೂ ಹೋಗುತ್ತೆ. ಮಿಕ್ಸರು, ಬಜ್ಜಿ ಬೋಂಡ ಸಂಜೆ ಹೊತ್ತು ಹೋಗುತ್ತೆ, ಮತ್ತು ಪಿಕಲ್ಸ್ ಎಲ್ಲ ಹೋಗುತ್ತೆ, ಕೋಡ್ಬಳೆ, ಚಕ್ಲಿ ಎಲ್ಲ ಸುಮಾರು 1-5-10 ಕೆ ಜಿವರೆಗೂ ಹೋಗುತ್ತೆ. ಪ್ರತಿಯೊಂದು ವಸ್ತುನೂ ಇಲ್ಲಿ ನಮಗೆ ಕೆ ಜಿಗಟ್ಟಲೆ ತೊಗೊತಾರೆ. ಅದರಿಂದ ನಮ್ಮದು ತುಂಬ ಹಳೆಯ ಕಾಲದ್ದು ಅಂದ್ಬಿಟ್ಟು ಆ ಜನನೇ ಹುಡುಕೊಂಡು ಇಲ್ಲಿ ಬರ್ತಾರೆ. ಮತ್ತು ನಮ್ಮಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಉಪಯೋಗಿಸೋದಿಲ್ಲ ಪ್ರತಿಯೊಂದು ಐಟಮ್ಗೂ. ಈರುಳ್ಳಿ ಅಂದರೆ ಮಧ್ಯಾಹ್ನ ಪಕೋಡ ಮಾಡ್ತೀವಿ 12-2, ಸಂಜೆ ಈ ಐಟಮ್ ಎಲ್ಲ ಕ್ಲೋಸ್ ಆದರೆ ಟೈಮ್ ಇದ್ದರೆ ಈರುಳ್ಳಿ ಬೋಂಡ, ಇಲ್ಲ ಅಂದರೆ ಯಾವುದಕ್ಕೂ ನಮ್ಮಲ್ಲಿ ಬೋಂಡಗಾಗಲಿ ವಡೆಗಾಗಲಿ ಈರುಳ್ಳಿ ಬರುವುದಿಲ್ಲ. ಯಾವ ಒಂದು ಐಟಮ್ ದಿನಕ್ಕೆ ಬಹಳ ಹೆಚ್ಚಿಗೆ ಸೇಲ್ ಆಗುತ್ತೆ, ಬಹಳ ಬೇಗನೆ ಖಾಲಿ ಆಗಿದ್ನಲ್ಲ? ಮಿಕ್ಸರು ಮತ್ತು ಚಿಪ್ಸು ಇಂಥದ್ದೇ ಅಂತಲ್ಲ, ಜಾಸ್ತಿ ಹೋಗೋದು ಮಿಕ್ಸರು ಮತ್ತು ಚಿಪ್ಸ್ ಹೋಗುತ್ತೆ. ಬಜ್ಜಿ ಬೋಂಡ ಎಲ್ಲ ಯಾವುದು ಉಳಿಯಲ್ಲ, 8-7 ಕ್ಲೋಸ್ ಆಗಿಬಿಡುತ್ತೆ ನಮ್ಮದು. ಒಟ್ಟಾರಾಗಿ ನೀವು ಎಷ್ಟು ವರ್ಷದಿಂದ ಈ ಅಂಗಡಿಯಲ್ಲಿ ಇದ್ದೀರಿ ಉಸ್ತುವಾರಿ? ಈ ಒಂದು 25 ಅಂಗಡಿ ಒಳಗೆ ಬರ್ತಾ ಇದ್ದೀನಿ, ಅಂಗಡಿಯಲ್ಲಿ ಇದ್ದೀನಿ. ಮುಂಚೆ ಎಲ್ಲ ನಮ್ಮ ಅತ್ತೆಯವರು, ಅವ್ರ ತಂದೆ ತಾಯಿ ನೋಡ್ಕೊತಾ ಇದ್ದೀವಿ. ಅಂದರೆ ಮುಂಚೆ ನೀವು ಬರೋಕ್ಕಿಂತ ಮುಂಚೆ ಆಯಿತು ಅಥವಾ ನೀವು ಬಂದ ಮೇಲೆ ಆಯಿತು?
ಹೇಗಿತ್ತು ಅಂಗಡಿಯ ಒಂದು ಇದು ಕಟ್ಟಡ ಹೇಗಿತ್ತು? ಕಟ್ಟಡ ಚಿಕ್ಕದಿತ್ತು, ಇದೊಂದು ಸ್ವಲ್ಪ ಕೇಸ್ ನಡೆದು ನಾವು ಇದು ಮಾಡಿಟ್ಟಿದ್ವಿ. ಅವತ್ತಿನ ದಿನಗಳಿಗೂ ಇವತ್ತಿನ ದಿನಗಳಿಗೂ ಏನು ವ್ಯತ್ಯಾಸ? ಹೇಗೆ? ಏನೂ ವ್ಯತ್ಯಾಸ ಆಗಿಲ್ಲ, ಅದೇ ಥರ ಇದಿದೆ, ಕಟ್ಟಡ ಒಂದು ವ್ಯತ್ಯಾಸ ಆಗಿದೆ ಅಷ್ಟೆ. ಈ ಬಜ್ಜಿ ಬೋಂಡ ಮಿಕ್ಸರು ಚಕ್ಲಿ ಇವುಗಳ ಜೊತೆಗೆ ಊಟಕ್ಕೆ ರುಚಿ ಉಪ್ಪಿನಕಾಯಿ ಅನ್ನೋ ಥರ ಉಪ್ಪಿನಕಾಯನ್ನು ನೀವು ಸೇಲ್ ಮಾಡ್ತಾ ಇದ್ದೀರಿ ಅಂದರೆ ಯಾವ್ಯಾವ ಥರದ ಉಪ್ಪಿನಕಾಯಿಗಳಿದೆ, ಗೊಜ್ಜುಗಳಿದೆ? ನಿಂಬೆಹಣ್ಣು, ಎರಳೆಕಾಯಿ, ಮಿಕ್ಸು, ಮತ್ತು ಆಂಧ್ರದ ಉಪ್ಪಿನಕಾಯಿ ತರಿಸ್ತೀವಿ, ಅದು ನಾವು ಮಾಡೋದಲ್ಲ, ಆಂಧ್ರದಿಂದ ಅವ್ರದ್ದೇ ತಂದುಕೊಡ್ತಾರೆ, ಅದು ಮಾಡ್ತೀವಿ. ಮತ್ತು ಚಟ್ನಿ ಪುಡಿಗಳು ಎಲ್ಲ ಮಾಡ್ತೀವಿ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಕೆಲಸ ಎಷ್ಟು ಸಂತೃಪ್ತಿ ತಂದುಕೊಟ್ಟಿದೆ, ಎಷ್ಟು ಖುಷಿಯಾಗುತ್ತೆ? ನಮಗೆ ಒಳ್ಳೆ ಖುಷಿ ಇದೆ, ಅವಾಗಿಂದ ಇವಾಗವರೆಗೂ ನಾವು ಯಾವಾಗಲೂ ಖುಷಿಯಾಗೇ ಇದ್ದೀವಿ, ನಮಗೇನು ಇದಿಲ್ಲ, ಅವತ್ತಿಂದ ಇವತ್ತವರೆಗೂ ಖುಷಿ ಇದೆ. ಅಂದರೆ ಜನಗಳು ಸರ್ವೇ ಸಾಮಾನ್ಯವಾಗಿ ಬಂದು ಇದು ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೊಡ್ತೀರ ಅಂತ ಹೇಳಿದಾಗ ನಿಮಗೆ ಹೇಗೆ ಅನಿಸುತ್ತೆ? ಖುಷಿಯಾಗುತ್ತೆ, ತುಂಬ ಖುಷಿಯಾಗುತ್ತೆ ಹೌದು ಅಂತ. ಮತ್ತೆ ನಾವು ಅದಕ್ಕೆ ಇಂಪ್ರೂವ್ ಮಾಡಬೇಕು ಅನ್ನೋ ಇದು ಬರುತ್ತೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು ಹೆಚ್ಚು ಕಮ್ಮಿ 60 ವರ್ಷದಿಂದ. 60 ವರ್ಷದಿಂದ ಬರ್ತಾ ಇದ್ದೀವಿ, ಹೇಗೆ ಅನಿಸುತ್ತೆ? ಅವ್ರ ಅಪ್ಪ ಅವರಪ್ಪ ಯಾವ ರೀತಿ ರುಚಿಯಾಗಿ ಕೊಡ್ತಿದ್ರೋ ಮಗನೂ ಅದೇ ರುಚಿಯಾಗಿ ಕೊಡ್ತಿದ್ರು. ಹೇಗನ್ನಿಸುತ್ತೆ ಅವರ ಅಭಿವೃದ್ಧಿ ನೋಡಿದರೆ, ಜನಗಳ ಜನಪ್ರಿಯತೆ? ಏನು ಆ ಥರ ಪ್ರೀತಿ ಅವ್ರ ಜನಗಳದ್ದಿದೆ, ಇವನಿಗೂ ಇದೆ ಪ್ರೀತಿ. ಏನಂದರೆ ಹನುಮಂತರ ಆಗಲಿಲ್ಲ. ಅಂದರೆ ಯಾವ ಒಂದು ತಿಂಡಿ ತಿನಿಸು ನಿಮಗೆ ಭಾಳ ಇಷ್ಟ? ನನಗೆ ಇಲ್ಲಿ ಬೋಂಡ ಜೊತೆ ಅವ್ರು ನಗ್ನಾಗ್ತಾ ಕೊಡ್ತಾರಲ್ಲ, ಅದು ತೃಪ್ತಿ. ಅಂದರೆ 60 ವರ್ಷಗಳಿಂದ ಬರ್ತಾ ಇದ್ದೀರಿ, ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೆ ಏನಾದರೂ ವ್ಯತ್ಯಾಸ ಅನಿಸುತ್ತಾ ನಿಮಗೆ? ಹೌದು ಖಂಡಿತ, ಅವ್ರ ನಗುಮುಖ, ಅವ್ರ ಕಳೆ ಏನು ಕಡಿಮೆ ಆಗಿಲ್ಲ. ರುಚಿ ಇದೆ, ಸ್ವಚ್ಛ ಇದೆ, ಎರಡು ಬೇಕಾದ್ರೆ ನಮ್ಗೆ ಮುಖ್ಯ ಅದು. ಆಲ್ಮೋಸ್ಟ್ 40 ವರ್ಷದಿಂದ ಬರ್ತಾ ಇದ್ದೀನಿ ನಾನು. ಈಗ ನಾನು ಆಲ್ರೆಡಿ ಮಲ್ಲೇಶ್ವರಮ್ ಶಿಫ್ಟ್ ಆಗಿದ್ದೇನೆ. ನನಗೇನಂದರೆ ನಾನು ಈ ಕಡೆ ಬಂದಾಗ ಮದರ ಮನೆಗೆ ಜೆ ಪಿ ನಗರ್ಗೆ ಹೋದೆ ಅಂದರೆ ನಾನು ಇಲ್ಲಿ ಬಂದು ಮನೆಗೆ ಒಂದು ವಾರಕ್ಕಾಗೋಷ್ಟು ವಡೆ ಬೋಂಡ ಆಗಲಿ ಚಕ್ಲಿ ಕೋಳ್ಬಳೆ ನಿಪ್ಪಟ್ಟು ಎಲ್ಲ ತೊಗೊಂಡೇ ಹೋಗ್ತೀನಿ. ಯಾಕಂದರೆ ಅವರು ಆ ಕಾಲದಿಂದ ಮಾಡಿರೋವಂಥ ಒಂದು ಕ್ವಾಲಿಟಿ ಆಫ್ ಇದು ವಡೆ ಬೋಂಡ ಬಜ್ಜಿ ಅಂತ ಏನು ಹೇಳ್ತೀವೋ ಅದೇ ಆಯಿಲ್ಲು ಯೂಸ್ ಮಾಡ್ತಾ ಇದ್ದಾರೆ, ಅದೇ ಟೇಸ್ಟು. ಈ ಥರ ಟೇಸ್ಟ್ ನಮಗೆ ನಾನು ಒಂದು 4-5 ಕಡೆ ಅಲ್ಲ 10-15 ಕಡೆ ತಿಂದಿದ್ರು ನಮ್ಗೆ ಈ ಥರ ಟೇಸ್ಟ್ ಬರಲ್ಲ. ನಾವು ಇವತ್ತು ಮಲ್ಲೇಶ್ವರಮಿಂದ ಚಾಮರಾಜಪೇಟೆಗೆ ಬರ್ತೀವಿ, ಗುರುರಾಜ ಕಾರ ಸ್ಟಾಲಲ್ಲೇ ತಿಂತೀವಿ, ಹೋಗ್ತೀವಿ ಎವ್ರಿ ವೀಕೆಂಡ್. ನಮ್ಮದು ಇದೊಂದು ಈ ಮೂವಿ ನೋಡ್ತೀವಲ್ಲ, ಆ ಮೂವಿ ನೋಡೋ ಥರ ಇದೊಂದು ನಮಗೊಂದು ಅಡಿಕ್ಷನ್. ಇಲ್ಲಿ ಮೆಣಸಿನಕಾಯಿ ಬಜ್ಜಿ ಅಂತ ಮಾಡ್ತಾರೆ, ಆ ಮೆಣಸಿನ್ಕಾಯಿ ಬಜ್ಜಿ ಒಳಗಡೆ ಮಸಾಲ ಹಾಕ್ತಾರೆ. ದಟ್ ಈಸ್ ಸಮ್ ಟೈಪ್ ಆಫ್ ಡಿಫ್ರೆಂಟ್ ಮಸಾಲ, ನಮ್ಗೆ ಎಲ್ಲೂ ಸಿಗೋದೂ ಇಲ್ಲ. ನೀವು ಇದು ತಿಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಏನು ಅಂತ. ಒಂದು ನಿಪ್ಪಟ್ಟಾಗಲಿ ಮತ್ತು ಕೋಳ್ಬಳೆ ಆಗಲಿ ಅದು ವೆರೈಟಿನೇ ಇವ್ರ ಹತ್ರ. ಪುಳಿಯೋಗರೆ ತೊಗೊಂಡ್ರೆ ಅಂತೂ ಅದು ಇನ್ನೂ ಎಕ್ಸ್ಟ್ರಾಡ್ನರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ರಾಘವೇಂದ್ರ. ಸರ್, ಎಷ್ಟು ವರ್ಷಗಳಿಂದ ಈ ಒಂದು ಅಂಗಡಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ? ಏನು ಈ ಅಂಗಡಿಯ ಇತಿಹಾಸ ಅಂತ? ನಮ್ಮ ತಂದೆ ತಾಯಿ ತುಂಬ ಹಳೆ ಪರಂಪರೆಯಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ತಂದೆ ತಾಯಿ, ನಮ್ಮ ಮೊದಲನೇ ಹೆಂಡತಿ, ಇಷ್ಟು ನಾನು ಎಮ್ಕೋ ಬ್ಯಾಟ್ರೀಸಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅದನ್ನು ಬಿಟ್ಟು ಇಲ್ಲಿ ನಾನು ನೋಡ್ಕೋತಾ ಇದ್ದೀನಿ. ನನ್ನ ಕಡೆಯಿಂದನೇ ಒಂದು 50 ವರ್ಷ ಆಗಿದೆ ಇಲ್ಲಿ ಬರೋಕ್ಕೆ ಶುರು ಮಾಡಿ. ನಮ್ಮ ಪೇರೆಂಟ್ಸ್ ಎಲ್ಲ ಇದು ಎಸ್ಟಾಬ್ಲಿಷ್ ಮಾಡಿರೋದು ನಮ್ಮ ಪೇರೆಂಟ್ಸು. ಅದಾದಮೇಲೆ ನಮ್ಮ ಫಸ್ಟ್ ವೈಫು ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ರು ಇದನ್ನು, ಆಮೇಲೆ ಸೆಕೆಂಡ್ ವೈಫು ನಾವು ನೋಡ್ಕೋತಾ ಇದ್ದೀವಿ. 60 ವರ್ಷ ಹೋಗಿದೆ ಸರ್. ಮೈನ್ ಕಾರಣ ನಮ್ಮ ಗುರುಗಳ ಆಶೀರ್ವಾದ, ರಾಯರ ಆಶೀರ್ವಾದ, ಜೊತೆಗೆ ತಂದೆ ತಾಯಿ ಆಶೀರ್ವಾದ. ಜನಗಳು ಬಂದು ಬಹಳ ಚೆನ್ನಾಗಿದೆ ಅಂತೇಳಿ ನಿಮಗೆ ಕಾಂಪ್ಲಿಮೆಂಟ್ ಕೊಟ್ಟಾಗ, ನಿಮ್ಮ ಹತ್ರ ಹೇಳಿದಾಗ ಹೇಗೆ ಅನಿಸುತ್ತೆ ನಿಮಗೆ ಅಂಗಡಿ ಮಾಲೀಕರಾಗಿ? ಸಂತೋಷ, ಅದಕ್ಕಿಂತ ಇನ್ನೇನು ಬೇಕು? ಹೊಗಳು ಒಬ್ಬ ಮನುಷ್ಯನಿಗೆ ಈ ಥರ ಪ್ರಾಡಕ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹುಡ್ಕೊಂಡು ಬರೋದ್ರಿಂದ ಅದೇ ಒಂದು ದೊಡ್ಡ ಸಂತೋಷ. ಅಂದರೆ 50 ವರ್ಷಗಳಿಂದ ನೀವು ಪ್ರಾರಂಭಿಸಿದಾಗ ಮತ್ತು ಇವತ್ತಿಗೆ ನಿಮ್ಮ ಅಂಗಡಿಯಲ್ಲಿ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಅಲ್ಲ, ಅದೇ ಥರ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ, ಅದೇ ಪ್ರಾಡಕ್ಟ್ ನೀಟಾಗಿ ಕೊಡ್ತಾ ಇದ್ದೀವಿ, ಸ್ವಚ್ಛವಾಗಿ ಇಡ್ತಾ ಇದ್ದೀವಿ. ಅಂದರೆ ಅವತ್ತು ಪ್ರತಿನಿತ್ಯ ಎಣ್ಣೆ ಬೇರೆ ಬೇರೆ ಹಾಕಲ್ಲ, ಒಂದೇ ಎಣ್ಣೆ ಪ್ಯೂರು. ಬೆಳಗ್ಗೆನೂ ಇಲ್ಲ, ಬಳಸಿದ ಎಣ್ಣೆ ಹಾಕಲ್ಲ ನಾವು. ಬೆಳಗ್ಗೆನೂ ಫ್ರೆಶ್ ಎಣ್ಣೆ, ಸಾಯಂಕಾಲನೂ ಫ್ರೆಶ್ ಎಣ್ಣೆ. ಅಂದರೆ ಮೊದಲು ಪ್ರಾರಂಭವಾದ ಹೊಸದರಲ್ಲಿ ಇಲ್ಲದೇ ಇರುವಂತಹ ತಿಂಡಿ ತಿನಿಸುಗಳು ಮಧ್ಯದಲ್ಲಿ ಬಂದ, ಇವಾಗ ತುಂಬ ಐಟಮ್ ಬಂದಿದೆ. ಮುಂಚೆ ಭಾಳ ಕಮ್ಮಿ ಇತ್ತು, ಇವಾಗ ಐಟಮ್ಗಳು ಸುಮಾರು ಒಂದು 50 ಐಟಮ್ ಇದೆ. ಆವಾಗೆಲ್ಲ ಒಂದು 10 ಐಟಮ್ ಇತ್ತು ಪ್ರಾರಂಭದಲ್ಲಿ.
ಇವಾಗ ನಮ್ಮ ಮೊದಲನೇ ಹೆಂಡತಿ ಶುರು ಮಾಡಿದಾಗಿಂದ ತುಂಬ ಪದಾರ್ಥಗಳು ಜಾಸ್ತಿ ಆಗಿದೆ. ಅವ್ರು ಇಂಪ್ರೂವ್ಮೆಂಟ್ ಮಾಡಿರೋದು ಮೊದಲನೇ ಹೆಂಡತಿ. ಈ ಅಂಗಡಿಗೆ ಮೇಯ್ನು ಉತ್ಪತ್ತಿಯಾಗಿ ಇಂಪ್ರೂವ್ಮೆಂಟ್ ಕಾಳೋದಕ್ಕೆ ನಮ್ಮ ಮೊದಲನೇ ಹೆಂಡತಿ.